हेलो एवरीवन, वेलकम बैक टू माय चैनल। ना निम्मा वाणिश्री, इदु नन्न लॉग चैनल। ಯಾರೆಲ್ಲಾ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನೆಲ್। ಪಕ್ಕದಲ್ಲಿರೋ ಬೆಲ್ ಐಕಾನ್ ಹಿಟ್ ಮಾಡಿದ್ರೆ ನಾನು ಹಾಕುವಂತ ವಿಡಿಯೋಸ್ ಎಲ್ಲ ನಿಮ್ಗೆ ಬೇಗ ಬಂದು ರೀಚ್ ಆಗುತ್ತೆ, ನೀವೇ ಮೊದಲು ನೋಡಬಹುದು ಅಂತ ಹೇಳ್ತೀನಿ। ಇಷ್ಟು ದಿನ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು। ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ। ಅದೇ ನಾನು ಯಾವಾಗಲೂ ನಿಮ್ಮ ಜೊತೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಏನು ಅಂತ ಹೇಳಿದ್ರೆ, ಲೈಕ್ ನಾವು ಹೈದರಾಬಾದ್ ಟ್ರಿಪ್ ಹೋಗಿದ್ವಿ। ನಾನು ಹೈದರಾಬಾದ್ ಟ್ರಿಪ್ಸ್ ಲಾಗ್ಸ್ ಎಲ್ಲ ಯಾರೆಲ್ಲ ನೋಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರುತ್ತೆ। ಅಲ್ಲಿ ಏನು ಅದಕ್ಕೆ ಹೈದರಾಬಾದ್ ಗೇನ್ ಸಿಟಿ ಅಂತ ಹೇಳ್ತಾರೆ, ಪರ್ಲ್ಸ್ ಸಿಟಿ ಅಂತಾನೆ ಹೇಳ್ತಾರಲ್ವಾ। ಇನ್ನ ನಾವು ಹೈದರಾಬಾದ್ ಹೋಗಿನೂ ನಾವು ಪರ್ಲ್ಸ್ ಮುತ್ತು, ಮುತ್ತಿನ ನಗರಿ ಅಂತ ಹೇಳೋದು ಅದಕ್ಕೆ, ಆ ಮುತ್ತೆ ತಗೊಂಡ್ ಬಂದಿಲ್ಲ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಹೋಗಿರೋದಕ್ಕಾದ್ರೂ ಸ್ವಲ್ಪ ಮುತ್ತುಗಳನ್ನ ತರ್ಲೇಬೇಕಲ್ವಾ। ಅದಕ್ಕೋಸ್ಕರ ನಾನ್ ಕೂಡ ಮುತ್ತುಗಳನ್ನ ತಂದಿದ್ದೀನಿ, ಮುತ್ತಿನ ಸರನ ತಗೊಂಡ್ ಬಂದಿದ್ದೀನಿ। ಎಷ್ಟು ತಗೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರೆ ನಾನು ಮತ್ತೆ ಶಾಪಿಂಗ್ ಮಾಡ್ಲೇಬೇಕು ಅಂತ ಅನ್ಸತ್ತೆ, ಅಷ್ಟೊಂದು ಮುತ್ತುಗಳನ್ನ ತಗೊಂಡ್ ಬಂದಿದ್ದೀನಿ। ನಾನು ಇದನ್ನ ತಗೊಂಡಿದ್ದು ಚಾರ್ ಮಿನಾರ್ ಅಲ್ಲಿ ಅಂತ ಹೇಳ್ಬೋದು, ನಾವು ಚಾರ್ ಮಿನಾರ್ ಹೋಗಿದ್ದೆ। ಅದು ಫೋರ್ಡ್ ಏನು ಚಾರ್ ಮಿನಾರ್ ಇದೆಯಲ್ಲ ಅಲ್ಲಿ ಹೋಗ್ಲಿನೂ ಇಲ್ಲ ನಾವು, ಏನಿಲ್ಲ, ಅದ್ರ ಪಕ್ಕದಲ್ಲಿ ಒಂದು ಲಕ್ಷ್ಮಿ ದೇವಸ್ಥಾನ ಇತ್ತು, ಮಹಾಲಕ್ಷ್ಮಿ ದೇವಸ್ಥಾನ ನಾವು ವಿಸಿಟ್ ಮಾಡದೆ ಇರ್ತೀವ, ಯಾರಿಗ ಬೇಡ ಹೇಳ್ರಿ, ಲಕ್ಷ್ಮಿ ಎಲ್ರಿಗೂ ಬೇಕೇ ಬೇಕು। ಅಮ್ಮನವ್ರನ್ನ ತುಂಬಾ ದರ್ಶನ ಮಾಡ್ಕೊಂಡ್ ಬಂದ್ವಿ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು, ನನ್ಗೆ ಫೋಟೋ ತೆಗಿಯಕ್ಕೆನೆ ಒಂಥರ ಭಯ ಆಯ್ತು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು। ನನ್ಗೆ ಮಹಾಲಕ್ಷ್ಮಿ ಗಾಡೆಸ್, ಮಹಾಲಕ್ಷ್ಮಿ ಅಂದ್ರೆ ನನ್ಗೆ ತುಂಬಾ ಇಷ್ಟ। ಮತ್ತೆ ನಾನು ವರಮಹಾಲಕ್ಷ್ಮಿ ಪೂಜಾ ಆದ್ಮೇಲೆ ನಾನು ಅಲ್ಲಿ ಹೈದರಾಬಾದ್ ಅಲ್ಲಿ ಮಹಾಲಕ್ಷ್ಮಿಗೆ ನಾನು ಒಂದು ದರ್ಶನ ಮಾಡ್ಕೊಂಡಾಗ ನನ್ಗೆ ಯಾವಾಗ್ಲೂ ಹಂಗೆ, ನನ್ ವರಮಹಾಲಕ್ಷ್ಮಿ ಪೂಜಾ ಆಗಿದ್ಮೇಲೆ ಯಾವ್ದಾದ್ರು ಒಂದ್ ಪ್ಲೇಸಿಗೆ ಹೋಗಿರ್ತೀನಿ, ಯಾವ್ದಾದ್ರು ಒಂದ್ ಲಕ್ಷ್ಮಿ ದೇವಸ್ಥಾನ ನನ್ಗೆ ಅಂದ್ರೆ ಸ್ವಲ್ಪ ಸ್ಪೆಷಲ್ ಆಗಿ ನನ್ಗೆ ದರ್ಶನ ಆಗತ್ತೆ ಅಂತ ಹೇಳ್ಬೋದು। ಐ ಆಮ್ ಸೋ ಹ್ಯಾಪಿ, ಅದೇನೋ ಒಂಥರ ಮನಸ್ಸಿಗೆ ನನ್ಗೆ ರಿಲೀಫ್ ಕೊಡತ್ತೆ, ಏನೋ ಸಮಾಧಾನ। ಅದು ಎಷ್ಟು ನಾವು ಕ್ಲೋಸ್ ಟುಗೆದರ್ ನಾವು ಅರ್ನ್ ಮಾಡಿದ್ರು ನಮ್ಗೆ ಸಿಗಲ್ಲ ಅಂತ ಹೇಳ್ಬೋದು। ಅದು ದೇವಿ ದರ್ಶನ ಕಣ್ ತುಂಬಿಕೊಳ್ಳೋದಿದೆಯಲ್ಲ, ಅದ್ ಯಾವಾಗ್ಲೂ ನನ್ಗೆ ಒಂಥರ ರಿಲೀಫ್ ಅಂತ ಅನ್ಸತ್ತೆ। ದಟ್ ಇಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಅಂತ ಯಾವಾಗ್ಲೂ ಅನಿಸ್ತಾ ಇರತ್ತೆ ನನ್ಗೆ। ಅದೇ ದರ್ಶನ ಮಾಡ್ಕೊಂಡ್ವಿ ಚಾರ್ ಮಿನಾರ್ ಅಲ್ಲಿ, ಅಷ್ಟೇ ನನ್ಗೆ ಮೇಲ್ಗಡೆ ಹತ್ತಿ ಹೋಗಕ್ಕೇನೆ ಆಗ್ಲಿಲ್ಲ, ಬಿಕಾಸ್ ನಾವು ಪರ್ಲ್ಸ್ ಶಾಪಿಂಗ್ ಮಾಡ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಟೈಮ್ ಆಗತ್ತೆ, ಶ್ರೇಯಾಂಕ್ ಕೂಡ ನಿಲ್ಲಲ್ಲ, ಇಷ್ಟು ಒಂಥರ ತುಂಬಾ ಬಿಸಿಲು, ಅಲ್ಲಿ ಇರಕ್ಕಾಗಲ್ಲ, ಯಾವಾಗ್ಲೂ ಸುತ್ತಕ್ಕಾಗಲ್ಲ, ಏನಿಲ್ಲ ಅಲ್ಲಿ ಚಾರ್ ಮಿನಾರ್ ಅಲ್ಲಿ ಅದ್ರ ಒಳಗಡೆ ಹೋಗ್ಬೇಕು ಅಂದ್ರೆ ಲೈನ್ ಹತ್ತಿ ಹೋಗ್ಬೇಕಂತೆ, ಸ್ಟೆಪ್ಸ್ ಇರತ್ತಂತೆ, ತುಂಬಾ ಕಡಿಮೆ, ಶ್ರೇಯಾಂಕ್ ಕೂಡ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದ, ನಮ್ಗೆ ಹೋಗಕ್ಕೆ ಆಗಿಲ್ಲ। ಅದಕ್ಕೆ ನಾವು ಪರ್ಲ್ಸ್ ನ ಶಾಪಿಂಗ್ ಅಂತೂ ಮಾಡ್ಲೇಬೇಕಲ್ವಾ, ಇನ್ನೇನ್ ಬಿಟ್ಬರಕ್ಕಾಗತ್ತ, ಅದಕ್ಕೆ ಮಾಡ್ಕೊಂಡ್ ಬಂದೆ। ನಾನು ಎಲ್ಲಿ ಪರ್ಲ್ಸ್ ನ ಶಾಪಿಂಗ್ ಮಾಡಿದ್ದೀನಿ ಅದು ಶಾಪ್ದು ಅಡ್ರೆಸ್ ಯಾರಿಗಾದ್ರೂ ಬೇಕಂದ್ರೆ ನನ್ಗೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ, ಇಲ್ಲ ಅಂದ್ರೆ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಅವರು, ಆ ಕಾರ್ಡ್ನ ನಿಮ್ಗೆ ನಾನು ಹೇಳ್ತೀನಿ, ಅದು ನೀವು ಬೇಕಿದ್ರೆ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು। ಅಲ್ಲಿ ಚಾರ್ ಮಿನಾರ್ ಅಲ್ಲಿ ನೀವು ಪರ್ಸ್ ಶಾಪಿಂಗ್ ಮಾಡ್ಬೇಕು ಅಂತಂದ್ರೆ, ಒರಿಜಿನಲ್ ಆಗಿ ಇರೋ ಪರ್ಸ್ ನ ಶಾಪಿಂಗ್ ಮಾಡ್ಬೇಕು ಅಂತಂದ್ರೆ ತುಂಬಾ ಕಾಸ್ಟ್ಲಿ ಆಗಿರತ್ತೆ, ಬಟ್ ಅವರು ಒಂದು ಸರ್ಟಿಫೈಡ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದೇನಾದ್ರೂ ನಮ್ಗೆ ಅಂದ್ರೆ ಕಲರ್ ಹೋದ್ರೆ ಒಂಥರ ಏನಾದ್ರೂ ಶೇಡ್ ಹೋದ್ರೆ ಮಾಡಿದ್ರೆ ನಾವು ವಾಪಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಅಂದ್ರೆ ಇವಾಗ ನಾವು ಗೋಲ್ಡ್ ಎಲ್ಲ ತಗೊಂತೀವಲ್ಲ, ಹಾಲ್ ಮಾರ್ಕ್ ಅಂತೆಲ್ಲ ಹಾಕ್ತಾರಲ್ಲ, ಅದೇ ತರ ಈ ಒರಿಜಿನಲ್ ಮುತ್ತಿಗಿನೂ ಹಂಗೇನೆ ಅವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನಾವೆಲ್ಲ ಶಾಪಿಂಗ್ ಮಾಡಿರೋದಕ್ಕೆ ಅಂತ ಹೇಳ್ಬೋದು, ಆತರ ಕೊಟ್ಟಿದ್ರು। ಬಟ್ ನಾವು ಕೂಡ ತುಂಬಾ ಜನನ ಕೇಳಿದ್ವಿ ಎಲ್ಲಿ ತಗೋಬೇಕು, ಎಲ್ಲಿ ಚೆನ್ನಾಗಿರತ್ತೆ, ಯಾವ ಶಾಪ್ ಅಲ್ಲಿ, ತುಂಬಾ ಶಾಪ್ಸ್ ಇರತ್ತೆ, ನಿಮ್ಗೆ ತುಂಬಾ ಕನ್ಫ್ಯೂಷನ್ ಆಗತ್ತೆ ಎಲ್ಲಿ ತಗೋಬೇಕು ಎಲ್ಲಿ ತಗೋಬಾರ್ದು ಅಂತ ಹೇಳಿ, ಬಟ್ ಇವ್ರದ್ದು ನಮ್ ಕರ್ನಾಟಕದವರೇ ಅಲ್ಲಿ ಇರೋದು,
ಅಂದ್ರೆ ಅವರೇನು ಬೆಂಗಳೂರು ಅವರಂತೆ ಅವರು ಇರೋದು ಅಲ್ಲಿ ಅಂದ್ರೆ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಇರೋರೆಲ್ಲ ಬಂದೂ ಅಲ್ಲಿ ಸಲ್ಮಾ ಆಡ್ತಾ ಇರ್ತಾರೆ ಅದಕ್ಕೋಸ್ಕರ ಇವರು ಬೆಂಗಳೂರು ಅವರೇ ಆಗಿದ್ರು ಮತ್ತೆ ಇವರು ಕನ್ನಡ ಮಾತಾಡೋರು ಆಗಿದ್ರು ಕನ್ನಡ ಮಾತಾಡೋರು ಮೀನ್ಸ್ ನಾನು ಹೇಳ್ತಾ ಇರೋದು ಇನ್ ಕನ್ನಡ ಮಾತಾಡೋರು ಅಷ್ಟೇ ತಗೋಬೇಕಾ ಅಂತ ಆತರ ಅಲ್ಲ ನಾನು ಹೇಳ್ತಾ ಇರೋದು ಬಟ್ ನಮಗ್ ಕಂಫರ್ಟಬಲ್ ಆಗಿರೋ ಬಿಕಾಸ್ ನಮ್ದು ಮದರ್ ಟಂಗ್ ಬಂದ್ಬಿಟ್ಟು ಕನ್ನಡ ನನಗೆ ಅದಕ್ಕೋಸ್ಕರ ಅದು ಮಾತಾಡಿದ್ರೆ ನಮ್ಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಏನಾದ್ರೂ ಕ್ವಶನ್ಸ್ ಇದ್ರೆ ಕ್ವಾರೀಸ್ ಇದ್ರೆ ಎಲ್ಲಾನು ಬೇಗ ಬೇಗ ಫಟಾಫಟ ಅಂತ ಕೇಳ್ಬೋದಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಅಲ್ಲೇ ತಗೊಂಡ್ವಿ ನಾನು ತೋರಿಸ್ತೀನಿ ನಿಮ್ಗೆ ಎಷ್ಟು ಶಾಪಿಂಗ್ ಮಾಡಿದೆ ನಾನು ಅಂತ ಹೇಳಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನಾನು ತುಂಬಾ ದಿನದ್ದು ಒಂದು ಚಿಕ್ಕ ಡ್ರೀಮ್ ನನಗೆ ಏನಾಯ್ತು ಆಗೋಯ್ತು ನನ್ಗೆ ಅಂತ ಬಿಕಾಸ್ ನನ್ಗೆ ಪರ್ಸ್ ಶಾಪಿಂಗ್ ಮಾಡೋದು ಒಂದು ಚಿಕ್ಕ ಡ್ರೀಮ್ ಇದು ನಂದು ಅದಕ್ಕೋಸ್ಕರ ಇದೊಂದು ಆಯ್ತು ಅಂತ ಹೇಳ್ಬೋದು ಈ ಇಯರ್ ಚೆನ್ನಾಗಾಯ್ತು ಐ ಆಮ್ ಸೋ ಹ್ಯಾಪಿ ಅದಕ್ಕೆ ಅದಕ್ಕೆ ರೀಸನ್ ಇದೆ ನನ್ಗೆ ಹರ್ಟ್ ಆಗಿರೋದ್ರಿಂದ ನನ್ಗೆ ಇದು ಮಾಡ್ಲೇಬೇಕು ಅಂತ ಅನ್ನೋದಿತ್ತು ಯಾರೋ ಒಬ್ರು ಏನೋ ಅಂದಿದ್ ಮಾತನ್ನ ನಾನು ಅದನ್ನ ಸರಿ ಮಾಡಕ್ಕೆ 9 ಇಯರ್ಸ್ ಬೇಕಾಯ್ತು ನನಗೆ ಅಂತ ಹೇಳಿದೆ ಅದಕ್ಕೋಸ್ಕರ ಕಾಯ್ಬೇಕು ಬಟ್ ತುಂಬಾ ಲಾಂಗ್ ಟೈಮ್ ಆಗಿ ಹೋಗ್ಬಿಡ್ತು ಬಿಕಾಸ್ ಇದು ನನ್ಗೆ ಅಷ್ಟು ತಲೆಗೆ ಬಂದಿರ್ಲಿಲ್ಲ ಬಟ್ ಮನುಷ್ಯನ್ಗೆ ಟೈಮ್ ಅನ್ನೋದು ಹೆಂಗ್ ಬರತ್ತೆ ಅಂತ ಅಂದ್ರೆ ಏನು ಇಲ್ದೇ ಇರುವಾಗ ಯಾರಿಗಾದ್ರೂ ಹರ್ಟ್ ಮಾಡ್ತೀವಲ್ವಾ ಅದು ಹರ್ಟ್ ಮಾಡಕ್ ಹೋಗ್ಬಾರ್ದು ಅವ್ರಿಗೊಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ ಅವಾಗೆಲ್ಲಾನು ತಗೋತಾರೆ ಅವಾಗ ಅದು ಯಾವ್ದು ಲೆಕ್ಕಕ್ಕೆ ಇರಲ್ಲ ಅದಕ್ಕೆ ನಾವು ಯಾವಾಗ್ಲೂ ಯಾರ ಹತ್ರ ಏನ್ ಇರಲ್ವಲ್ಲ ಅವಾಗ ನಾವು ಅವ್ರಿಗೆ ಕೊಟ್ರೆ ಅವ್ರಿಗೊಂದು ವ್ಯಾಲ್ಯೂ ತುಂಬಾ ಚೆನ್ನಾಗಿ ವ್ಯಾಲ್ಯೂ ಕೊಡ್ತಾರೆ ನಮ್ದು ಬಾಂಡಿಂಗ್ ಚೆನ್ನಾಗಿರತ್ತೆ ಬಟ್ ಅದೇ ಟೈಮ್ ಅಲ್ಲಿ ನಾವು ಅವ್ರಿಗೆ ಹರ್ಟ್ ಮಾಡಿದ್ರೆ ನಿಮ್ಗೆ ಅದು ಏನು ವ್ಯಾಲ್ಯೂಸ್ ಇರುತ್ತಲ್ಲ ಕ್ರೋಸ್ ಟುಗೆದರ್ ಕ್ರೋಸ್ ಟು ಲ್ಯಾಕ್ಸ್ ಟುಗೆದರ್ ಕ್ರೋಸ್ ಟುಗೆದರ್ ಹಂಗೆ ಹೋಗಿ ಅಷ್ಟು ಹರ್ಟ್ ಆಗಿರುತ್ತೆ ಅದು ಒನ್ ಟೈಮ್ ಹರ್ಟ್ ಆದ್ರೆ ಅಷ್ಟೇ ಯಾವಾಗ್ಲೂ ಮನ್ಸಲ್ಲಿ ಇಟ್ಕೋತಾರೆ ನಾನ್ ಹಂಗೆ ನನ್ಗೆ ಯಾರಾದ್ರೂ ಹರ್ಟ್ ಮಾಡಿದ್ರೆ ಹಂಗೆ ಮನ್ಸಲ್ಲಿ ಇಟ್ಕೋತೀನಿ ಅವ್ರ ಜೊತೆ ಅಷ್ಟು ರಿಲೇಷನ್ ನಂದು ಚೆನ್ನಾಗಿರಲ್ಲ ಎಲ್ಲೋ ಒಂದ್ ಕಡೆ ಇದ್ದೇ ಇರತ್ತೆ ಅಂತ ಅನ್ಕೊಂತೀನಿ ನಾನ್ ಇರೋದೇ ಹಂಗೆ ಅದಕ್ಕೆ ಯಾರಿಗೂ ಏನು ಅವರು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಅವ್ರದ್ದು ಒಂದು ಟೈಮ್ ಚೆನ್ನಾಗಿಲ್ದೆ ಇರುವಾಗ ಅವ್ರ ಅಲ್ಲದೆ ಇರೋ ಟೈಮ್ ಚೆನ್ನಾಗಿಲ್ದೆ ಇರುವಾಗ ನಾವ್ ಯಾರಿಗೂ ಹರ್ಟ್ ಮಾಡಬಾರ್ದು ಯಾಕಂದ್ರೆ ಅದು ಹರ್ಟ್ ಮಾಡಿದಾಗ ಅದು ಎಷ್ಟು ನೋವಾಗತ್ತೆ ಅಂತ ಅಂದ್ರೆ ಅನ್ಭವಿಸ್ದವಳು ನನಗ್ ಗೊತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ತೋರಿಸ್ತೀನಿ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿ ಫಸ್ಟ್ ನಾನು ಶಾಪಿಂಗ್ ಮಾಡಿರೋದು ಈ ಮುತ್ತಿನ ಸರ ಹೇಗಿದೆ ಇದು ಹಿಂಗೆ ತೋರಿಸಿದ್ರೆ ನಿಮ್ಗೆ ಗೊತ್ತಾಗಲ್ಲ ನಾನು ಒಂದು ಆರೆಂಜ್ ಕಲರ್ ಬಟ್ಟೆನಲ್ಲಿ ಹಾಕಿ ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ ಒನ್ ಬೈ ಒನ್ ಇದು ಹಿಂಗೆ ತೋರಿಸ್ತೀನಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂತ ಈ ತರ 3 ಲೇಯರ್ ಬಂದಿದೆ ಇದು ಇದು ಸಿಲ್ಕ್ ಸಾರಿ ಎಲ್ಲ ಹಾಕೋತೀವಲ್ವಾ ಅವಾಗ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಹಂಗೆ ಹಾಕಿ ತೋರಿಸ್ತೀನಿ ನಿಮ್ಗೆ ನೋಡಿ ನೋಡಿ ಇದ್ರ ಮೇಲೆ ಬ್ಲಾಕ್ ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಬಟ್ ರೆಡ್ ಬಟ್ಟೆನಲ್ಲಿ ತೋರಿಸಿದ್ರೆ ಸ್ಯಾರಿ ಮೇಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಇದೆ ಕಾಣಿಸ್ತಾ ಇದೆಯಾ ಅಲ್ಲಿ ಚೆನ್ನಾಗಿ ಮಾಡಿ ಹಾಕೋಬೇಕು 3 ಲೇಯರ್ ಏನಿದೆಯಲ್ಲ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಬಟ್ ನಾನು ನಿಮ್ಗೆ ತೋರ್ಸಕ್ಕೆ ಹಂಗೆ ಹಾಕೊಂಡಿದ್ದೀನಿ ಇದ್ರಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಮಾಡಿ ನಾನು ತೋರಿಸ್ತೀನಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂತ ಒಂದ್ ನಿಮಿಷ ನೋಡಿ ಕಾಣಿಸ್ತಾ ಇದೆಯಾ ಇದು ತಗೊಂಡಿದ್ದು ನಾನು ಫಸ್ಟ್ ನಂದು ನಾನ್ ತಗೊಂಡಿದ್ ಫಸ್ಟ್ ಇದು ನಂದು ಇದು ಅಂತ ಹೇಳ್ಬೋದು ಪರ್ಲ್ ಸೆಟ್ ಅಂತ ಹೇಳ್ಬೋದು ಫಸ್ಟ್ ಇದನ್ನೇ ನಾನು ಸೆಲೆಕ್ಟ್ ಮಾಡಿರೋದು ಅಲ್ಲಿ ಡಿಸ್ಪ್ಲೇನಲ್ಲಿ ಹಾಕಿದ್ರು ಹಾಕಿದಾಗ ನನ್ಗೆ ಇದೇ ಲೈಕ್ ಆಯ್ತು ಬಟ್ ಇದ್ರಲ್ಲಿ ತುಂಬಾ ಶೇಪ್ಸ್ ಇರುತ್ತೆ ಅಂದ್ರೆ ಇದು ಒಂದ್ ಶೇಪ್ ಇದೆಯಾ ಬೇರೆ 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 ಶೇಪ್ ಎಲ್ಲ ಇರುತ್ತೆ ಅದ್ರಲ್ಲಿ ಇತ್ತು ನನ್ಗೆ ಅದೇನೋ ಅದೇನೋ ಇಷ್ಟ ಆಗ್ಲಿಲ್ಲ ಇದು ರಕ್ಷಿತ್ಗೆ ತುಂಬಾ ಇಷ್ಟ ಆಯ್ತು ಇದನ್ನೇ ತಗೋ ಸ್ಯಾರಿನಲ್ಲಿ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಅಷ್ಟು ತೆಳು ತಗೊಂಡು ಏನ್ ಮಾಡ್ತೀಯ ಸ್ವಲ್ಪ ವಿಸಿಬಲ್ ಆಗಿರ್ಬೇಕು ಅದು ತಗೊಂಡ್ರೆ ಇದಾಗತ್ತೆ ಅಂತ ಅಂದ್ರು ಹೇಗಿದೆ ಈ ಚೈನ್ ಈ ಪರ್ಲ್ ನೆಕ್ಲೇಸ್
ಅಂತ ಸೆಟ್ ಅಂತ ಹೇಳಿ ಇದು ನನ್ನ ಫಸ್ಟ್ ಪರ್ಲ್ ಸೆಟ್ ಆಮೇಲೆ ಇದನ್ನ ತೋರಿಸ್ತೀನಿ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಬಟ್ ಅದರಲ್ಲಿ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ स्टोन का स्टोन तर इतना लॉकिंग सिस्टम बंदर ओके आम हिंग प्रेस तेद्रे मुगित फर्स्ट वन रेट बंद 6600 बट ओरिजिनल अलवा कॉस्टली पर्ल नेकलेस 6600 रुपीस एंड नेक्स्ट बंद पर्ल्स सेट बैंगल्स ना एक्चुअली बैंगल्स तक अंत बट रक्षित इलाको बैंगल्स चना कानसते सिल्क सारी जास्ती अल्वा ना हाकड़ो मद्वे फंक्षन तुम्बा चना कानसते अंतु अंद्रे नानु अदरली मध्य बंद स्टोन मत अदरल सेट ಅದರ ಸೆಟ್ ಇತ್ತು ಇದು ಫುಲ್ ಸೆಟ್ ಮಾಡಿಟ್ಟಿದ್ರು ಅವರು ಅದ ಬ್ರಾಸ್ಲೆಟ್ ಮತ್ತೆ ಇದು ಇದು ಎಲ್ಲಾನು ಸೆಟ್ ಮಾಡಿಟ್ಟಿದ್ರು ಬಟ್ ನಾನು ಬ್ರಾಸ್ಲೆಟ್ ಏನು ತಗೊಳ್ಳಕ್ಕೆ ಹೋಗಲಿಲ್ಲ ಇದು ಸಾರಿ ಮೇಲೆ ಹಾಕೊಳ್ಳಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದರದೇ ಇದು ಬ್ಯಾಂಗಲ್ಸ್ ನೋಡಿ ಹೆಂಗ ಕಾಣಿಸ್ತಾ ಇದೆ ಅಂತ ಹೇಳಿ ಇದರದು ಪ್ರೈಸ್ ಬಂದು 3000 ರೂಪೀಸ್ 3000 ಈ ಬ್ಯಾಂಗಲ್ಸ್ ಅದರದು ಸೇಮ್ ಇದೆ ಪ್ಯಾಟರ್ನ್ ಎಲ್ಲ ಹೇಗಿದೆ ಅಂತ ಹೇಳಿ ಬ್ಯಾಂಗಲ್ಸ್ ಮುತ್ತಿನ ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿದೆಯಲ್ಲ ನಾನು ಇನ್ನೇ ಶಾಪಿಂಗ್ ಮಾಡಬೇಕಾಗಿತ್ತು ಅಲ್ಲಿ ಹವಳ ಚೆನ್ನಾಗಿ ಸಿಗುತ್ತಂತೆ ನೆಕ್ಸ್ಟ್ ಟೈಮ್ ಇನ್ನೊಂದು ಟೈಮ್ ಏನಾದರೂ ಹೋದ್ರೆ ಮತ್ತೆ ಅದರದೊಂದು ಏನಾದರೂ ತಗೊಂಡ ಬರೋಣ ಅಂತ ಅನ್ಕೊಂಡಿದ್ದೀನಿ ಇವಾಗ ಇಷ್ಟು ತಗೊಂಡ ಬಂದಿದ್ದೀನಿ ಅದು ಮತ್ತೆ ಇದು 3000 ರೂಪೀಸ್ ಅಂಡ್ ಅದಕ್ಕೇನೆ ಮ್ಯಾಚಿಂಗ್ ಆಗಿರೋ ಇಯರಿಂಗ್ಸ್ ಈ ಇಯರಿಂಗ್ಸ್ ಏನು ನಾವು ಸೆಪರೇಟ್ ಆಗಿ ದುಡ್ಡು ಕೊಟ್ಟಿಲ್ಲ ಅದರ ಜೊತೆನೆ ಆ ಸೆಟ್ ಜೊತೆನೆ ಇಯರಿಂಗ್ಸ್ ಇದು ಬಂದಿರೋದು ಹೇ ಕಾಣಿಸ್ತಾ ಇದೆ ಅಂತ ಹೇಳಿ ಇದನ್ನ ರಿಮೂವ್ ಮಾಡ್ಕೋಬಹುದು ನಾವು ಇಲ್ಲಿ ಇದು ಇದೆ ಈ ತರ ರಿಮೂವ್ ಮಾಡ್ಕೊಂಡು ಮತ್ತೆ ನಾವು ಹಾಕಿ ಹಿಂಗಡೆ ಇದನ್ನ ಅಷ್ಟೇನೆ ಹಾಕೋಬಹುದು ಇದು ಟಾಪ್ ಮಾತ್ರ ಹಾಕೋಬಹುದು ಸ್ಟಡ್ ಹೆಂಗ ಕಾಣಿಸ್ತಾ ಇದೆ ಅದರ ಜೊತೆನೆ ಇದು ಬಂದಿರೋದು ನೆಕ್ಸ್ಟ್ ಬಂದು ಇಯರಿಂಗ್ಸ್ ಇಯರಿಂಗ್ಸ್ ತಗೊಂಡ್ ಬಂದಿದ್ದೀನಿ ಇದೆಲ್ಲ ನನ್ನ ತಂಗಿ ನನ್ನ ಅಕ್ಕಗೆ ಕೊಡಕ್ಕೆ ಇದು ಒಂದು ಇದರದ ರೇಂಜ್ ಬಂದ್ಬಿಟ್ಟು 600 ರೂಪೀಸ್ ಒಂದ್ ಪರ್ಲ್ ಇದಕ್ಕೆ 600 ರೂಪೀಸ್ ನೆಕ್ಸ್ಟ್ ಸೇಮ್ ಇನ್ನೊಂದೇ ಈ ತರ ಕಾಣಿಸ್ತಾ ಇದೆಯಾ ಇದೊಂದ್ ಜೊತೆ ಸೇಮ್ ಇದೇ ತರ 3 ತಗೊಂಡ್ ಬಂದಿದೆ ಎರಡು ಅಲ್ಲಿ ಕೊಟ್ಟೆ ನೆಕ್ಸ್ಟ್ ಇದು ಸೆಪರೇಟ್ ನಾನು ಪರ್ಲ್ ತಗೊಂಡ್ ಬಂದಿದ್ದೀನಿ ಇದು ಒರಿಜಿನಲ್ ಪರ್ಲ್ ಇದು ಕೂಡ ಎಲ್ಲಾನು ಒರಿಜಿನಲ್ ನಾನು ಎಲ್ಲಾ ಒರಿಜಿನಲ್ ತಗೊಂಡ್ ಬಂದಿರೋದು ಈ ಪರ್ಲ್ ಬಂದ್ಬಿಟ್ಟು ನನಗೆ ಕುಂಚಮಲ್ಲಿ ಹಾಕಕ್ಕೆ ಬೇಕಿತ್ತು ಬಿಕಾಸ್ ಕುಂಚಮಲ್ಲಿ ಯಾಕೆ ಹಾಕಕ್ಕೆ ಬೇಕು ಅಂತಂದ್ರೆ ಕುಂಚಮ ಅಂತ ಒಂದಿಷ್ಟು ಸಿಲ್ವರ್ ಸಿಗುತ್ತೆ ಅದರಲ್ಲಿ ನಾವು ಒಂದು ಅಕ್ಕಿ ಒಂದು ಬೆಳ್ಳಿ ಬಂಗಾರ ಎಲ್ಲವನ್ನು ಹಾಕಿದಾಗ ನಮಗೆ ಆರೋಗ್ಯ ವೃದ್ಧಿ ಆಗಲಿ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳೋದಕ್ಕೆ ಮಾತ್ರ ಮುತ್ತನ್ನು ಹಾಕ್ತಾರೆ ಕುಂಚಮಲ್ಲಿ ಆ ಕುಂಚಮನ ತಗೊಂಡಾಗ ನಾನು ನಿಮಗೆ ತೋರಿಸ್ತೀನಿ ಅದು ಇವಾಗ ತಗೊಳ್ಳೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಒಂದು ವರಮಹಾಲಕ್ಷ್ಮಿ ಪೂಜಾ ಟೈಮಲ್ಲಿ ತಗೋತೀನಿ ಅವಾಗ ನನಗೆ ಹಾಕಕ್ಕೆ ಈ ಮುತ್ತು ಬೇಕಿತ್ತು ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಎವ್ರಿ ಒನ್ ಅಂತ ಹೇಳ್ತೀನಿ ಯಾಕಂದ್ರೆ ಅದಿದ್ರೇನೆ ಎಲ್ಲ ಅದಕ್ಕೋಸ್ಕರ ನಾನು ಮುತ್ತನ್ನ ತುಂಬಾ ಜಾಸ್ತಿ ಇಷ್ಟಪಡ್ತೀನಿ ಈ ಮುತ್ತನ್ನ ಅದರಲ್ಲಿ ಹಾಕಕ್ಕೆ ಲೂಸ್ ಮುತ್ತು 6 ಹಾಕಬೇಕು ಅದಕ್ಕೋಸ್ಕರ ನಾನು 12 ತಗೊಂಡ್ ಬಂದಿದ್ದೀನಿ ಇದನ್ನ ಮತ್ತೆ ಕಳೆದ್ರೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು
ಅದು ಇದು ಮುತ್ತು ಇದು ಒರಿಜಿನಲ್ ಆಗಿರೋದು ಸೇಮ್ ಇಯರ್ ರಿಂಗ್ಸ್ ಅದೇ ನೆಕ್ಸ್ಟ್ ಇನ್ನೊಂದು ಪರ್ಲ್ ಸೆಟ್ ತೋರಿಸ್ತೀನಿ ಇದು ಬಂದು ರಕ್ಷಿತ್ ನನಗೆ ಸರ್ಪ್ರೈಸ್ ಆಗಿ ತಗೊಂಡು ಬಂದಿರೋದು ನನಗೆ ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳಿ ಅಂದ್ರೆ ಇದು ಸಿಂಗಲ್ ಪ್ರೊಸೆಸ್ ಆಗಿದ್ದಂತೆ ಪಾಲಿಶ್ ಮಾಡುವಾಗ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಇದರ ಪೆಂಡೆಂಟ್ ಬಂದ್ಬಿಟ್ಟು ಈ ತರ ಇದೆ ಇದರದು ಇಯರ್ ರಿಂಗ್ಸ್ ಬಂದ್ಬಿಟ್ಟು ಈ ತರ ಇದೆ ಇದು ಪೆಂಡೆಂಟ್ ತರಾನೇ ಇಯರ್ ರಿಂಗ್ಸ್ ಇರೋದು ಇದರದ್ದು ಕಾಸ್ಟ್ ಬಂದ್ಬಿಟ್ಟು 2700 ರುಪೀಸ್ ಒರಿಜಿನಲ್ ಪರ್ಲ್ ಇದು 2700 ಇಷ್ಟು ಇದು ಆಗಿರೋದು ಇದು ಒಂದು ಪೇರ್ ಬ್ಯಾಂಗಲ್ಸ್ ನನಗೆ ಟ್ರೈನ್ ಅಲ್ಲಿ ಅಲ್ಲಿ ಒಬ್ರು ಕೊಟ್ಟರು ನನಗೆ ಬಿಕಾಸ್ ಅವ್ರು ಕೂಡ ಶಾಪಿಂಗ್ ಅಂತ ಬಂದಿದ್ರಂತೆ ಹೈದರಾಬಾದ್ ಬಂದಾಗ ಅವರು ಎಲ್ಲೋ ಸರೋಜಿನಿ ಏರಿಯಾನೋ ಎಲ್ಲಿ ಬಂದು ಫುಲ್ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ರು ಬ್ಯಾಂಗಲ್ಸ್ ಅವ್ರು ಸುಮ್ಮನೆ ಹಿಂಗೆ ಮಾತಾಡ್ಕೊಂಡು ಕುತ್ಕೊಳ್ಳುವಾಗ ಅವರು ಒಬ್ರು ಟೀಚರು ನನಗೆ ಗಿಫ್ಟ್ ಕೊಟ್ಟರು ಹೊರಗಿನವ್ರೆ ಎಷ್ಟೇ ಪರವಾಗಿಲ್ಲ ಅಂದ್ರೆ ನನ್ಗೆ ಗಿಫ್ಟ್ ಕೊಡೋರೆಲ್ಲ ಪರವಾಗಿಲ್ಲ ಅಂತ ಆ ತರ ಅಲ್ಲ ನಮ್ಮ ಹತ್ರದವರು ನಮ್ಗೆ ತುಂಬಾ ಹರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಟೀಚರ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿನ ನಿಮ್ಗೆ ಇವರ ಗುಡ್ ಹ್ಯಾರ್ಟೆಡ್ ಒಮ್ಮೆ ನಿಮ್ಗೆ ತುಂಬಾ ಒಳ್ಳೆ ಮನ್ಸಿದೆ ನಾನ್ ಯಾರೋ ಬೇರೆ ನನ್ಗೆ ಈ ತರ ಚೆನ್ನಾಗಿರೋ ಬ್ಯಾಂಗಲ್ ಕೊಟ್ಟಿದ್ದೀರಾ ನಿಮ್ ಮನೆಯವ್ರನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ಹೇಳ್ರಿ ನಿಮ್ಗೆ ತುಂಬಾ ಒಳ್ಳೆ ಮನ್ಸಿದೆ ಕೊಟ್ರೇನೆ ಒಳ್ಳೆಯವರು ಅಂತ ಅಲ್ಲ ನಾನ್ ಯಾರೋ ಗೊತ್ತಿಲ್ಲ ಯಾರಿಗೆ ಒಬ್ರು ಏನೋ ಒಂದ್ ಕೊಡ್ಬೇಕಂದ್ರೆ ಅವ್ರಿಗೊಂದು ಒಳ್ಳೆ ಹಾರ್ಟ್ ಅಂತ ಇದ್ರೆ ಮಾತ್ರ ಕೊಡ್ತಾರೆ ಸುಮ್ನೆ ಯಾರು ಏನು ಕೊಡಲ್ಲ ಅದಕ್ಕೋಸ್ಕರ ಹೇಗಿದೆ ಅಂತ ಹೇಳಿ ಚೆನ್ನಾಗಿದೆಯಲ್ಲ ಇದು ಕೂಡ ಥ್ಯಾಂಕ್ ಯು ಮತ್ತೆ ಇದಕ್ಕೆ ಈ ತರ ಬಾಕ್ಸ್ಗಳು ಕೊಟ್ಟಿರ್ತಾರೆ ಈ ಬಾಕ್ಸ್ ಅಲ್ಲಿ ಈ ತರ ನಾವು ಸ್ಟೋರೇಜ್ ಮಾಡಿ ಇಟ್ಕೋಬಹುದು ಬಟ್ ಇದನ್ನ ಪರ್ಲ್ದು ನೆಕ್ಸ್ಟ್ ಸೆಟ್ ನಾವು ವಿಯರ್ ಮಾಡಿದಾಗ ಪರ್ಫ್ಯೂಮ್ ಡೈರೆಕ್ಟ್ ಆಗಿ ಹಾಕಬಾರ್ದು ಅಂತ ಅವ್ರು ಹೇಳಿದ್ದು ಪರ್ಫ್ಯೂಮ್ ಡೈರೆಕ್ಟ್ ಆಗಿ ಹಾಕಿದ್ರೆ ಎಂತ ಒರಿಜಿನಲ್ ಇದ್ರು ಹಾಳಾಗತ್ತೆ ಅಂತ ಹೇಳಿ ಅವ್ರು ಕೊಟ್ಟಿರೋ ವಾರಂಟಿ ಕಾರ್ಡ್ ತೋರಿಸ್ತೀನಿ ಅದು ಯಾವ ಶಾಪ್ ಅಂತಾನು ಹೇಳ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ ಈ ತರ ಕೊಡ್ತಾರೆ ಸರ್ಟಿಫೈಡ್ ನೋಡಿ ಸರ್ಟಿಫೈಡ್ ಆಫ್ ನೋಡಿ ಎಲ್ಲ ಗ್ಯಾರಂಟಿ ಇದೆ ಅಂತ ಹೇಳಿ ಇದೆಲ್ಲ ಈ ತರ ಕೊಡ್ತಾರೆ ಈ ತರ ಇದ್ರೆ ನಾವು ಅವ್ರ ಶಾಪ್ ಅಲ್ಲೇ ತಗೊಂಡಿದೀವಿ ಅಂತ ಒಂಥರ ಹಾಲ್ ಮಾರ್ಕ್ ಗೆ ಹಿಂಗೆ ಗೋಲ್ಡ್ ಅಲ್ಲಿ 916 ಹಾಕೊಡ್ತಾರಲ್ಲ ಆತರ ಇದೆಲ್ಲ ಬಿಲ್ ಇರತ್ತೆ ಇದ್ರಲ್ಲಿ ಈ ತರ ಕೊಡ್ತಾರೆ ನಮ್ದು 13 ಟೋಟಲ್ ಆಗಿ ಶಾಪಿಂಗ್ ಮಾಡಿದ್ದು ನಾನು 13,990 ರುಪೀಸ್ ನಾನು ಸ್ಯಾರಿನೂ ಪರ್ಚೇಸ್ ಮಾಡಿದೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಆಗಿರೋದು ನೋಡಿ ಈ ತರ ಕೊಡ್ತಾರೆ ಕಾರ್ಡ್ ಇದೇ ಒಂದು ಅವ್ರಿಗೆ ಸರ್ಟಿಫಿಕೇಟ್ ನಮ್ಗೆ ಅಂತ ಹೇಳ್ಬೋದು ಇದನ್ನ ತಗೊಂಡಿದ್ದಕ್ಕೆ ಈ ತರ ಕೊಡ್ತಾರೆ ನೆಕ್ಸ್ಟ್ ನಾನು ಇದನ್ನ ನಿಮಗೆ ಆಮೇಲೆ ಕ್ಲಿಯರ್ ಆಗಿ ಒಂದು ಬಟ್ಟೆ ಮೇಲೆ ಹಾಕಿ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ ನೋಡ್ಕೋಬಹುದು ಕ್ಲಿಯರ್ ಆಗಿ ರೆಡ್ ಇಲ್ಲ ಆರೆಂಜ್ ಬಟ್ಟೆನಲ್ಲಿ ಹಾಕಿ ಶೂಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇದ್ರ ಜೊತೆಗೆ ಮತ್ತೆ ನಾನೇನ್ ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ನಿಮ್ಗೆ ನಾನು ಎರಡು ಸಾರಿ ತಗೊಂಡೆ ಉಪ್ಪಾಡ ಸಿಲ್ಕ್ ಸಾರಿ ಮತ್ತೆ ನನಗೆ ನಾರ್ಮಲ್ ಆಗಿರೋ ಸಾರಿನ ತಗೊಂಡಿರೋದು ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ ಹೇಳಿ ಇರೋದು ನಾನು ಕಿತ್ತೆ ಹೋಯ್ತು ನೋಡಿ ಈ ತರ ಇದು ಪಿಂಕ್ ಬಾರ್ಡರ್ ಮತ್ತೆ ಇದು ಅಲ್ಲಿ ಏನು ಹೈದರಾಬಾದ್ ಸ್ಪೆಷಲ್ ಅಂತೆ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅವ್ರ ಶಾಪ್ ಅಲ್ಲಿ ಒಂದೇನೆ ಇತ್ತು ಅದೇ ಶಾಪ್ ಅಲ್ಲಿ ಅವ್ರು ಸ್ಯಾರಿ ಮಾರ್ತಾ ಇದ್ರು ಇದ್ರ ರೇಂಜ್ ಬಂದ್ಬಿಟ್ಟು 1000 ರುಪೀಸ್ ಒಂದೇ ಇತ್ತು ನಾನು ಜಾಸ್ತಿ ಇದ್ದಿದ್ರೆ ಇನ್ನೊಂದ್ ಎರಡ್ ಮೂರ್ ತಗೊಂಡ್ ಬರೋಣ ಅಂತ ಅನ್ಕೊಂಡೆ ಈ ತರ ಇದೆ ಪಿಂಕ್ ಬಾರ್ಡರ್ ಇದೆ ಫುಲ್ ಸಾರಿ ಇದು ಒಳಗಡೆ ಎಲ್ಲ ಈ ತರ ಪ್ರಿಂಟೆಡ್ ಡಿಸೈನ್ ಇದೆ ವಾಷಬಲ್ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ನಂಗೆ ತುಂಬಾ ಇಷ್ಟ ಆಯ್ತು ಒಂದೇ ಇತ್ತು ಇದು ಸ್ಯಾರಿ ಅದಕ್ಕೋಸ್ಕರ ಇದನ್ನ ಮಾತ್ರ ತಗೊಂಡ್ ಬಂದೆ ನಾನು
ನೆಕ್ಸ್ಟ್ ಬಂದ್ಬಿಟ್ಟು ಉಪ್ಪಾಡ ಸಿಲ್ಕ್ ಸಾರಿ ಇಲ್ಲಿದೆ ನೋಡಿ ಇದು ಚೆನ್ನಾಗಿದೆ ನನ್ನ ಕಡೆ ಉಪ್ಪಾಡ ಸಿಲ್ಕ್ ಇರಲಿಲ್ಲ ಅದಕ್ಕೋಸ್ಕರ ನೋಡಿ ಈ ತರ ಇದೆ ಈ ತರ ಬಾರ್ಡರ್ ಇದೆ ಇಲ್ಲಿ ಪ್ಲೇನ್ ಇದೆ ಇಲ್ಲಿ ಇಲ್ಲಿ ಫುಲ್ ಬಾಡಿ ನಲ್ಲಿ ಸ್ಟೆಪ್ ಪ್ಲೇನ್ ಈ ತರ ಡಿಸೈನ್ ಬಂದಿದೆ ಇಲ್ಲಿ ಒಂದರ ಬ್ಲೂ ಶೇಡ್ ಅಲ್ಲಿ ಸರ್ಕಲ್ ತರ ಬಂದಿದೆ ಮತ್ತೆ ಇಲ್ಲಿ ಒಂದು ಮ್ಯಾಂಗೋ ಶೇಪ್ ಅಲ್ಲಿ ಸಿಲ್ವರ್ ದು ಇದರಲ್ಲಿ ಕೊಟ್ಟಿದ್ದಾರೆ ಈ ತರ ಒಂದು ನಿಮಿಷ फुल शाइनिंग शाइनिंग सारी नं तुम्बा इष्ट आयतु इदरदु रेंज बंदु 6600 रुपीस इरली अंत तगोंड बंदिदीनि यावदादरु बंदु अकेशन गे ब्लौज न स्टिच मार्स्कोंड हाकोळ्ळोण इदर मेले मुक्तिन सर हाकोंड्रे इन्नु सूपर आगि कानिसुत्ते अंत ಆಕ್ಚುಲಿ ನಾನು ಪಿಂಕ್ ತಗೊಳ್ಳಕ್ಕೆ ರೆಡಿ ಆಗಿದ್ದೆ ಯಾವಾಗಲೂ ಪಿಂಕ್ ತಗೋತೀಯ ಪಿಂಕ್ ಬೇಡ ಇದನ್ನ ತಗೋ ಇದು ಚೆನ್ನಾಗಿದೆ ಅಂತ ರಕ್ಷಿತ ಸೆಲೆಕ್ಟ್ ಮಾಡಿದ್ದು ಯಾರ್ ಸೆಲೆಕ್ಷನ್ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ ಇದು ಈ ತರ ಉಪ್ಪಾಡ ಸಿಲ್ಕ್ ಸಾರಿ ಇಷ್ಟನೇ ಶಾಪಿಂಗ್ ಮಾಡಿರೋದು ನಾನು ಹೈದರಾಬಾದ್ ಅಲ್ಲಿ ಇವತ್ತಿನ ವಿಡಿಯೋ ನಿಮಗೆ ಯಾರಿಗೆಲ್ಲ ಲೈಕ್ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಮೈ ಚಾನೆಲ್ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋ ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವಾಗ ನಾನು ಒಂದು ವಿಡಿಯೋ ನ ಇದರ ಜೊತೆ ಜೊತೆಗೇನೆ ಇನ್ನೊಂದು ಒಂದು ಕ್ಲಿಪ್ಪಿಂಗ್ಸ್ ನ ಸ್ವಲ್ಪ ಪರ್ಲ್ಸ್ ಆಡ್ ಮಾಡ್ತೀನಿ ನೋಡಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ